ಸ್ಪರ್ಧಾರ್ಥಿಗಳೇ ನಮಸ್ಕಾರ, ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ಬಿಡಿಸಿದ್ದೇವೆ ಸ್ನೇಹಿತರೆ. ಆ ವಿಡಿಯೋ ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಒಂದ್ಸಾರಿ ಚೆಕ್ ಮಾಡಿ. ಅದು ಕೂಡ ಪೊಲೀಸ್ ಪರೀಕ್ಷೆಗೆ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ವಿಡಿಯೋ. ಯಾಕಪ್ಪ ಅಂದರೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಇವೆ ಸ್ನೇಹಿತರೆ. ಈಗ ನೋಡಿ, ಮೊದಲನೇ ಪ್ರಶ್ನೆ ನೋಡಿ. ಕನ್ನಡ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ಚಾಕ್ ಪದದ ತದ್ಭವ ರೂಪ ಏನಪ್ಪ ಅಂದರೆ ತ್ಯಾಗ ಅಂತಕ್ಕಂಥದ್ದು. ಏನು ತ್ಯಾಗ ಅಂತಕ್ಕಂಥದ್ದು? ಏನು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದ ವರ್ಷ ಎಷ್ಟು ಅಪ್ಪ ಅಂದರೆ 1915 ಈ ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತಕ್ಕಂಥದ್ದು. ಅದೇ ರೀತಿ ರಾಮಾಯಣ ಚರಿತೆಯಲ್ಲಿ ಯಾವುದರ ನಡುವೆ ಜಗಳವಾಯಿತಪ್ಪ ಅಂದರೆ ರಾಗಿ ಮತ್ತು ಭತ್ತದ ನಡುವೆ ಜಗಳ ಆಗ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ ನೋಡಿ, ಸೈಡ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ತತ್ವ ಪದಕಾರರಾಗಿರ್ತಕ್ಕಂಥ ಶಿಶುನಾಳ ಶರೀಫರವರ ಗುರು ಯಾರಪ್ಪ ಅಂದರೆ ಗೋವಿಂದ ಭಟ್ಟರು. ಇನ್ನು ನೆಕ್ಸ್ಟು ಇಂಗ್ಲೀಷ್ ಪದಗಳನ್ನು ಕೇಳಿದೆ ನೋಡಿ ಸ್ನೇಹಿತರೆ. ಸ್ವಾತಂತ್ರ್ಯದಲ್ಲಿ ಭಾರತದ ಆರ್ಥಿಕತೆ ಕ್ಷೇತ್ರದ ಸಾಧನೆಗೆದ ಇಲ್ಲಿ ಸಾಧನೆ ರಿಮಾರ್ಕಬಲ್ ಅಂತಕ್ಕಂಥದ್ದು ಆಗಿದೆ ಅಂತ ಹೇಳಿ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ಏನಾಗ್ತದೆಪ್ಪ ಅಂದರೆ ಅದರ ಅರ್ಥ ಗುರುತರವಾದದ್ದು. ಏನು ನೋಡಿ, ಗುರುತರವಾದದ್ದು ಅಂತಕ್ಕಂಥದ್ದು ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆರನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಇಲ್ಲಿ ಆರನೇ ಪ್ರಶ್ನೆ ಇದನ್ನು ಕೇಳಿದ್ದಾರೆ ಅವರು ಇಂಗ್ಲೀಷ್ನಲ್ಲಿ. ಸ್ಪೆನಿಮನ್ ಅಂದರೆ ಏನಪ್ಪ ಅಂದರೆ ನಕಲು ಎಂದರ್ಥ. ಆ ಪ್ರಶ್ನೆ ನಾನು ಪೂರ್ತಿ ಓದೋದಲ್ಲ ಸ್ನೇಹಿತರೆ, ಯಾಕಪ್ಪ ಅಂದರೆ ತುಂಬ ಟೈಮನ್ನು ವೇಸ್ಟ್ ಆಗ್ತಕ್ಕಂಥದ್ದು. ಇಲ್ಲಿ ಬಿಲ್ ಕೇಳಿದ್ದಾನೆ. ಇಲ್ಲಿ ಬಿಲ್ ಅಂದರೆ ಏನಪ್ಪ ಅಂದರೆ ಮಸೂದೆ ಎಂದರ್ಥ. ಬಿಲ್ ಅಂದರೆ ಏನಪ್ಪ ಅಂದ್ರೆ ಮಸೂದೆ ಎಂದರ್ಥ. ಇನ್ನು ಎಫಿಗ್ರಫಿ ಅಂದ್ರೆ ಇಲ್ಲಿ ಶಾಸನಗಳ ಅಧ್ಯಯನವನ್ನು ನಾವು ಎಫಿಗ್ರಫಿ ಅಂತೇಳಿ ಕರಿತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಕಮಿಷನರ್ ಇದೆ ನೋಡಿ ಸ್ನೇಹಿತರೆ. ಕಮಿಷನರ್ ಅಂದರೆ ಇಲ್ಲಿ ಆಯುಕ್ತರು ಎಂದರ್ಥ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು 10ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಏನು ಕೊಟ್ಟಿದ್ದಾನೆ ಇಲ್ಲಿ ಸೂಚನೆ, ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾನೆ. 10 ರಿಂದ 12 ಇರ್ತಕ್ಕಂಥದ್ದು. ಇಲ್ಲಿ ವ್ಯಾಘ್ರ ಅಂತಕ್ಕಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಪದ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ ನೋಡಿ. ಇಲ್ಲಿ ಚಕ್ರಧರ ಅಂತಕ್ಕಂಥದ್ದು ಇದು ಗುಂಪಿಗೆ ಸೇರಲ್ಲ. ಇಲ್ಲಿ ಸಕ ಅಂತಕ್ಕಂಥದ್ದು ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಆಗಿರ್ತದೆ. ಇನ್ನು ಮತ್ತೆ ಸೂಚನೆ ಅಂತೇಳಿ ಕೊಟ್ಟು 13ರಿಂದ 27 ಸಂಖ್ಯೆಗಳನ್ನು ಎಲ್ಲ ಅರ್ಥ ಬರೆಯಿರಿ. ಏನು ಬರೆಯಿರಿ? ಅರ್ಥ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಕೃಕ ವಾಕು ಅಂತೇಳಿದೆ. ಇಲ್ಲಿ ಇದರ ಅರ್ಥ ಏನಪ್ಪ ಅಂದರೆ ಕೋಳಿ ಎಂದರ್ಥ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಗರ್ಮ ಜಲ ಅಂದರೆ ಬೆವರು ಎಂದರ್ಥ. ಇಲ್ಲಿ ಬೆವರು ಎಂದರ್ಥ. ಇನ್ನು ನೆಕ್ಸ್ಟು 15ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ. ಇಲ್ಲಿ 15ನೇ ಪ್ರಶ್ನೆ, ಕೈ ಪರೆ ಅಂದರೆ ಏನಪ್ಪ ಅಂದರೆ ಚಪ್ಪಾಳೆ ಅಂತಕ್ಕಂಥದ್ದು. ಕೈ ಪರೆ ಅಂದರೆ ಏನಪ್ಪ ಅಂದರೆ ಚಪ್ಪಾಳೆ ಅಂತಕ್ಕಂಥದ್ದು. ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ಮುಂದಿನ ಪದವನ್ನು 16ನೇ ನೋಡಿ ಸ್ನೇಹಿತರೆ. ಪಿಯೋಷ್ ಪದದ ಅರ್ಥ. ಪಿಯೋಷ್ ಪದದ ಅರ್ಥ ಏನಪ್ಪ ಅಂದರೆ ಅಮೃತ ಅಂತಕ್ಕಂಥದ್ದು. ಇದರ ಪದದ ಅರ್ಥ ಏನಪ್ಪ ಅಂದರೆ ಅಮೃತ. ಅದೇ ರೀತಿ ವೈ ಜಯಂತಿ ಇದರ ಅರ್ಥ ಏನಪ್ಪ ಅಂದರೆ ಬಾವುಟ ಅಂತಕ್ಕಂಥದ್ದು. ವೈ ಜಯಂತಿ ಪದದ ಅರ್ಥ ಅಂದರೆ ಏನಪ್ಪ ಅಂದರೆ ಬಾವುಟ ಅಂತಕ್ಕಂಥದ್ದು. ಇನ್ನೇನು 18ನೇ ಪ್ರಶ್ನೆ ನೋಡಿ. ಇಲ್ಲಿ ಚರಂ ಇದರ ಚರಂ ಎಂದರೆ ಏನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕೊನೆಯ ಎಂದರ್ಥ. ಇಲ್ಲಿ ಚರಂ ಅಂದರೆ ಏನಪ್ಪ ಅಂದರೆ ಕೊನೆಯ ಎಂದರ್ಥ. ಇನ್ನು ನೆಕ್ಸ್ಟು ಇಲ್ಲಿ ಕಾಸರ ಪದದ ಅರ್ಥ. ಕಾಸರ ಪದದ ಅರ್ಥ ಏನಪ್ಪ ಅಂದರೆ ಸರೋವರ ಎಂದರ್ಥ. ಕಾಸರ ಅಂದರೆ ಏನಪ್ಪ ಅಂದರೆ ಇಲ್ಲಿ ಸರೋವರ ಎಂದರ್ಥ. ಇನ್ನು 20ನೇ ಪ್ರಶ್ನೆ ನೋಡಿ. ಇಲ್ಲಿ ಜೀಮುತ. ಜೀಮುತ ಅಂದರೆ ಏನಪ್ಪ ಅಂದರೆ ಮೋಡ ಎಂದರ್ಥ. ಜೀಮುತ ಅಂದರೆ ಏನು? ಮೋಡ ಎಂದರ್ಥ. ಇನ್ನು ನೆಕ್ಸ್ಟು 21ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಇಲ್ಲಿ ಬಂಡುಣಿ. ಬಂಡುಣಿ ಪದದ ಅರ್ಥ ಏನಪ್ಪ ಅಂದರೆ ದುಂಬಿ ಅಂತಕ್ಕಂಥದ್ದು. ಏನು? ದುಂಬಿ ಅಂತಕ್ಕಂಥದ್ದು. ಇನ್ನು ಚಳಿಗದಿರಿ. ಚಳಿಗದಿರ್ ಪದದ ಅರ್ಥ ಏನಪ್ಪ ಅಂದರೆ ಚಂದ್ರ ಅಂತಕ್ಕಂಥದ್ದು. ಏನು? ಚಂದ್ರ ಅಂತಕ್ಕಂಥದ್ದು. ಇನ್ನು ಮಯೂಕ. ಮಯೂಕ ಇದರ ಪದದ ಸಮಾನಾರ್ಥಕಗಳು ಕೇಳೋಣ ಸ್ನೇಹಿತರೆ. ಇಲ್ಲಿ ಕಾಂತಿ ಮತ್ತು ಕಿರಣ ಅಂತಕ್ಕಂಥದ್ದು. ಕಾಂತಿ ಮತ್ತು ಕಿರಣ. ಇನ್ನೆಷ್ಟು ಮುಂದಿನ ಪ್ರಶ್ನೆ ಇಲ್ಲಿ ಪಕ್ಕದಲ್ಲಿದೆ ನೋಡಿ. ಇಲ್ಲಿ ಕೆನ್ನೀರ ಪದದ ಸಮಾನಾರ್ಥಕ ಏನಪ್ಪ ಅಂದರೆ ನೆತ್ತರ. ನೆತ್ತರ ಅಥವಾ ರಕ್ತ. ಕೆನ್ನೀರು ಪದದ ಅರ್ಥ ಏನಪ್ಪ ಅಂದರೆ ನೆತ್ತರ. ಇನ್ನು ನೆಕ್ಸ್ಟು ಅದೇ ರೀತಿ ಮುಂದಿನ 25ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ. ಕಿತ್ತಡಿ ಪದದ ಸಮಾನಾರ್ಥಕ ಏನಪ್ಪ ಅಂದರೆ ಮುನಿ ಅಥವಾ ಯತಿ ಅಂತಕ್ಕಂಥದ್ದು. ಮುನಿ ಅಥವಾ ಯತಿ. ಏನು ಕನ್ನಡ ವಕ್ಕಿ. ಕನ್ನಡ ವಕ್ಕಿ ಪದದ ಸಮಾನಾರ್ಥಕ ಏನಪ್ಪ ಅಂದರೆ ಗಿಳಿ ಅಥವಾ ಕಿರ ಅಂತಕ್ಕಂಥದ್ದು.
ಇನ್ನು ನೆಕ್ಸ್ಟು 27ನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಸ್ನೇಹಿತರೆ, ಇದು ಪದ್ಯ ಇದೆ, ಇದನ್ನು ಓದಿಕೊಂಡು ನೀವು ಅದನ್ನು ಬರೀಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋನ ಸ್ಟಾಪ್ ಮಾಡಿ ಇದನ್ನು ಒಂದು ಸ್ವಲ್ಪ ಪದ್ಯನ ನೋಡ್ತಿದ್ರೆ ನೋಡಿ ಸ್ನೇಹಿತರೆ. ನೀವು ಇಲ್ಲಪ್ಪ ಅಂದರೆ ನನ್ನ ಹತ್ರ ಕ್ವಶನ್ ಪೇಪರ್ ಇದೆಯಪ್ಪ ಅಂದರೆ ಅಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡಿ ಅದನ್ನು ಪದ್ಯವನ್ನು ಒಂದು ಸಾರಿ ಓದಿ ಅಲ್ಲಿ ಇರ್ತಕ್ಕಂಥ ಸರಿಯಾದ ಉತ್ತರವನ್ನು ಮಾತ್ರ ನಾನು ಹೇಳ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ಯಾವುದು ಜೀವಂತ ಜನಾಂಗವೆನಿಸಿಕೊಳ್ಳುತ್ತದೆಯಪ್ಪ ಅಂದರೆ ನಾನು ಹುಟ್ಟಿದ ಮಣ್ಣಿನ ಬಗ್ಗೆ ಅಭಿಪ್ರಾಯ ಮತ್ತು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಅಂತಕ್ಕಂಥದ್ದು. ಇನ್ನು 27ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 28ನೇ ಪ್ರಶ್ನೆ, ಯುವಕರನ್ನು ಕುರಿತು ಕಳವಳಿಯ ವಿನಂತಿ ಏನಪ್ಪ ಅಂದರೆ, ಯುವಕರ ಕಳಕಳಿಯ ಹೋರಾಟ ಏನಪ್ಪ ಅಂದರೆ, ಹೋರಾಟ ಸಂಸ್ಕೃತಿ ಮತ್ತು ದಾಶ್ಯವನ್ನು ತೊಲಗಿಸಲು ವಿಮೋಚಿಗವಾಗ್ತಕ್ಕಂಥದ್ದನ್ನು ಇಲ್ಲಿ ಯುವಕರನ್ನು ಕುರಿತು ಕಳವಳಿಯ ವಿನಂತಿ ಆಗಿರ್ತಕ್ಕಂಥದ್ದು. 28ನೇ ಪ್ರಶ್ನೆಗೆ ಆಪ್ಷನ್ ಎ ಅಥವಾ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನೆಷ್ಟು 29ನೇ ಪ್ರಶ್ನೆ ಪಕ್ಕದಲ್ಲಿದೆ ನೋಡಿ, 29ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ 2. ಇಲ್ಲಿ ಎ ಮತ್ತು ಬಿ ಮಾತ್ರ. ಇನ್ನೆಷ್ಟು 30ನೆಯ ಪ್ರಶ್ನೆ ನೋಡಿ, ಇಲ್ಲಿ ಕೂಡ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇದನ್ನು ಪದ್ಯೆಯನ್ನು ಓದಿದರೆ ಮಾತ್ರ ನಿಮಗೆ ಇದು ಅರ್ಥ ಆಗ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಕೃತ್ ಎಂಬ ಪ್ರತ್ಯಯ ಡ್ಯಾಶ್ ಡ್ಯಾಶ್ಗೆ ಸೇರುತ್ತದೆಪ್ಪ ಅಂದರೆ ಇದೊಂದು ಧಾತು ಆಗಿರ್ತಕ್ಕಂಥದ್ದು. ಇನ್ನು 32ನೇ ಪ್ರಶ್ನೆ ನೋಡಿ, ಒಳ್ಳೆಯ ಮನುಷ್ಯ ಎಂಬ ಇಲ್ಲಿ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದು ಏನಪ್ಪ ಅಂದರೆ ಗುಣವಾಚಕ, ಅವನ್ನು ಏನನ್ನು ಹೇಳ್ತಾ ಇದೆಯಪ್ಪ ಅಂದರೆ ಅವನ ಗುಣದ ಬಗ್ಗೆ ಹೇಳ್ತದದು, ಗುಣವಾಚಕ ಆಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಮುಂದೆ ನೋಡಿ ಸ್ನೇಹಿತರೆ, ಇದು 2 ಸಾಲು ಇರೋದ್ರಿಂದ ಇದನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ಅದೊಂದು ಪದ್ಯ ಇರುವುದರಿಂದ ಅದನ್ನು ಕಂದ ಪದ್ಯ ಅಂಥೇಳಿ ಕರಿತಕ್ಕಂಥದ್ದು. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, 34ನೆಯ ಪ್ರಶ್ನೆ, ಈ ಕೆಳಗಿನ ಪದದ ಶುದ್ಧ ಬರಹವಾಗಿರುವುದು ಯಾವುದಪ್ಪ ಅಂದರೆ ಅಭಿನಂದನೆ ಅಂತಕ್ಕಂಥದ್ದು. ಯಾವುದು ಅಭಿನಂದನೆ? ಏನು ಕಡಲ ಏನು ಕದಡಿದ ಸಲಿಲಂ, ಇಲ್ಲಿ ಕದಡಿದ ಎಂಬ ವಿಭಕ್ತಿ ಏನಪ್ಪ ಅಂದರೆ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 36ನೇ ಪ್ರಶ್ನೆ ನೋಡಿ, ಇಲ್ಲಿ 36ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಕ ಏನಪ್ಪ ಅಂದರೆ ಇಲ್ಲಿ ಸಂಪ್ರದಾನ ಕಾರಕ ಅಂತಕ್ಕಂಥದ್ದು. ಏನು ಸಂಪ್ರದಾನ ಕಾರಕ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಮುಂದಿನ ಸೂಚನೆಯನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಈ ಸೂಚನೆಯನ್ನು ಒಂದು ಸಾರಿ ಓದ್ಕೊಂಬಿಡಿ. ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿರುವ ಪರ್ಯಾಯ ಪದಗಳನ್ನು ಸಮಾನಾರ್ಥಕವಾಗಿ ಮತ್ತು ಅತಿ ಸಮೀಪದಲ್ಲಿರ್ತಕ್ಕಂತಹ ಪದಗಳನ್ನು ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ, ಕರಿ ಅಂದರೆ ಏನಪ್ಪ ಅಂದರೆ ಆನೆ ಅಂತೇಳಿ ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಶಾಲಿವನ ಪದದ ಸಮಾನಾರ್ಥಕ ಪದ ಏನಪ್ಪ ಅಂದರೆ ಭತ್ತದ ಗದ್ದೆ ಅಂತಕ್ಕಂಥದ್ದು. ಇನ್ನು ಶೌರಿ ಇದರ ಪದದ ಅರ್ಥ ಏನಪ್ಪ ಅಂದರೆ ಕೃಷ್ಣ ಅಂತಕ್ಕಂಥದ್ದು. ಇನ್ನು ದೃಗು ಜಲ ಪ ಇದರ ಸಮಾನಾರ್ಥಕ ಏನಪ್ಪ ಅಂದರೆ ಕಣ್ಣೀರು ಅಂತಕ್ಕಂಥದ್ದು. ಇನ್ನಷ್ಟು 39ನೇ ಪದದ ಇಲ್ಲೇ ಪಕ್ಕದಲ್ಲಿದೆ ನೋಡಿ ಸ್ನೇಹಿತರೆ 40. ಇಲ್ಲಿ ಸುಖ ಪದದ ಸಮಾನಾರ್ಥಕ ಏನಪ್ಪ ಅಂದರೆ ಗಿಳಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ 41ನೆಯ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ 41ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಇಲ್ಲಿ 41ನೇ ಪ್ರಶ್ನೆ, ಅಗಡು ಪದದ ಸಮಾನಾರ್ಥಕ ಪದ ಯಾವುದಪ್ಪ ಅಂದರೆ ಶೌರ್ಯ ಅಂತಕ್ಕಂಥದ್ದು. ಶೌರ್ಯ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಮತ್ತೆ ಸೂಚನೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ, ಅವುಗಳನ್ನು ಸರಿಯಾದದನ್ನು ಗುರುತಿಸಿ ಅಂತೇಳಿ. ಏಕೈಕ ಪ್ಲಸ್ ಏಕ, ಇಲ್ಲಿ ಆಪ್ಷನ್ ಎ ಅಥವಾ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕಣ್ಮಲರ ಅಂತಕ್ಕಂಥದ್ದು, ಇದು ಕಣ್ ಪ್ಲಸ್ ಮಲರ ಅಂತಕ್ಕಂಥದ್ದು. ಆಪ್ಷನ್ ಬಿ ಅಥವಾ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 44ನೆಯ ಪ್ರಶ್ನೆಯನ್ನು ನೋಡಿ, ಲೋಕ ಪ್ಲಸ್ ಅಧಿಪತಿ, ಏನು ಮಹೋನ್ನತ, ಮಹಾ ಪ್ಲಸ್ ಉನ್ನತ, ಮಹೋನ್ನತವನ್ನು ಮಹಾ ಪ್ಲಸ್ ಉನ್ನತ. ಇನ್ನು ನೆಕ್ಸ್ಟು 46ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಸೋಮಾಮೃತ ಇದನ್ನು ಬಿಡಿಸಿ ಬರೆಯಿರಿಯಪ್ಪ ಅಂದರೆ ಸೋಮ ಪ್ಲಸ್ ಅಮೃತ, ಇದನ್ನು ಸೋಮಾಮೃತ ಅಂತೇಳಿ ಬಿಡಿಸಿ ಬರೆದೆ. ಇನ್ನು ಹಾಸ್ಯಾಸ್ಪದ ಹಾಸ್ಯ ಪ್ಲಸ್ ಆಸ್ಪದ ಅಂಥೇಳಿ ಬಿಡಿಸಿ ಬರೀತಕ್ಕಂಥದ್ದು. ಇನ್ನಷ್ಟು ಈ ಕಡೆ 48ನೆಯ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ, ಮತ್ತೆ ಸೂಚನೆ ಅಂತ ಹೇಳಿಕೊಟ್ಟು ಮುಂದೆ ಕೊಡಲಾದ 4 ರೂಪಗಳನ್ನು ಸರಿಯಾದ್ದನ್ನು ಗುರುತಿಸಿ ಅಂಥೇಳಿ, ಅಲ್ಲಿ ತಪ್ಪಾಗಿರುತ್ತೆ ಅದನ್ನು ಸರಿಯಾದ್ದನ್ನು ಗುರುತಿಸಿ ಅಂತ ಕೇಳಿದಾನೆ. ಇಲ್ಲಿ ನಿಷೇಧಾರ್ಥಕ, ಈ 3 ಕೂಡ ನಿಷೇಧಾರ್ಥಕನೇ, ಅಲ್ಲಿ ಗ್ರಾಮರನ್ನು ಮಿಸ್ಟೇಕ್ ಮಾಡಿದ್ದಾನೆ ಸ್ನೇಹಿತರೆ.
ಅದನ್ನು ನೀವು ಕಂಡುಹಿಡಿಬೇಕಷ್ಟೇ. ಏನು 49ನೇ ಪ್ರಶ್ನೆ ನೋಡಿ, ಇಲ್ಲಿ ಗೃಹಸ್ಥಾಶ್ರಮ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು, ಇಲ್ಲಿ ಸರ್ವಜ್ಞ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು, ಇಲ್ಲಿ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಇನ್ನು ನೋಡಿ ಸ್ನೇಹಿತರೆ, 52ನೇ ಪ್ರಶ್ನೆಗೆ ಅಮೃತ ಸಿಂಧು ಅಂತಕ್ಕಂಥ ಸರಿಯಾಗಿದೆ. ಇನ್ನು ಕರ್ಮಣಿ ಪ್ರಯೋಗ ಅಂತಕ್ಕಂಥದ್ದು 53ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು. ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ, ಆ ಸೂಚನೆಯನ್ನು ನೀವು ಓದ್ಕೊಂಡ್ಬಿಡಿ ಸರಿಯಾಗಿ. ಇಲ್ಲಿ ನೋಡಿ, ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥ ಅಲ್ಲಿ ತಪ್ಪಾಗಿದೆ, ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಆಗ್ಯದ, ಅದನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಅಂಥೇಳಿ ಬರೀಬೇಕು ಆಗ್ತದೆ. ಇನ್ನು ನೆಕ್ಸ್ಟು 55ನೇ ಪ್ರಶ್ನೆ, ಸಮ್ಮೇಳನ ಆಗಿದೆ ಸ್ನೇಹಿತರೆ, ಅದು ಏನಾಗಬೇಕಪ್ಪ ಅಂದರೆ ಸಮ್ಮೇಳನ ಆಗಬೇಕು. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಆ ವಿಭಕ್ತಿ, ಆ ವಿಭಕ್ತಿಯಪ್ಪ ಅಂದರೆ ಅವಿಭಕ್ತಿ ಆಗಬೇಕದು, ಆ ವಿಭಕ್ತಿ ಅಲ್ಲ ಅ ವಿಭಕ್ತಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 57ನೆಯ ಪ್ರಶ್ನೆ ನೋಡಿ, ಇಲ್ಲಿ ಸಾಮ್ರಾಜ್ಯ ಅಂತಕ್ಕಂಥದ್ದು, ಸಾಮ್ರಾಜ್ಯ ಅಟ್ಟೇ ಇದೆ, ಜಕ ಏ ಒತ್ತನ್ನು ಬಂದರೆ ಅದು ಸಾಮ್ರಾಜ್ಯ ಆಗ್ತಕ್ಕಂಥದ್ದು. ಇನ್ನು ನಿಮ್ಮ ಆತ್ಮೀಯ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು, ಇಲ್ಲಿ ಶುಭಾಶಯ ಇಲ್ಲಿ ಕರೆಕ್ಟಾಗಿದೆ ಸ್ನೇಹಿತರೆ, ಆದ್ದರಿಂದ ಇಲ್ಲಿ ಸುಧಾರಣೆ ಬೇಕಿಲ್ಲ ಅಂತೇಳಿ ನೀವು ನಾಲ್ಕನೇದನ್ನು ಟಿಕ್ಕನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಗೆರೆ ಎಳೆದಿರ್ತಕ್ಕಂಥ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಕೊಟ್ಟಿದ್ದಾನೆ. ಇಲ್ಲಿ ಮೇಲೆ ತಪ್ಪಿರಲಿಲ್ಲಪ್ಪ ಅಂದರೆ ತಪ್ಪಿಲ್ಲ ಅಂತೇಳಿ ನೀವು ಟಿಕ್ಕನ್ನು ಹಾಕಬೇಕಾಗುತ್ತೆ. ಇಲ್ಲಿ ಸಮಗ್ರ ದೇಶಗಳ ಗುಣಮಟ್ಟ ಉತ್ತಮ ಶಿಕ್ಷಣದಲ್ಲಿದೆ ಅಂತಕ್ಕಂಥ ಸರಿಯಾಗೇ ಇದೆ. ಇಲ್ಲಿ ವಿದ್ಯಾರ್ಥಿ, ಇಲ್ಲಿ ದೊಡ್ಡ ತಿ ಬರಬೇಕಾಗಿತ್ತು, ಇಲ್ಲಿ ವಿದ್ಯಾರ್ಥಿ ಅಂತಕ್ಕಂಥದ್ದು ಈ ತಿ ಬಂದರೆ ಇದು ಕರೆಕ್ಟ್ ಆಗ್ತಕ್ಕಂಥದ್ದು, ಅಲ್ಲಿ ಸಣ್ಣ ತಿ ಬಂದಿದೆ ಆದ್ದರಿಂದ ಅದು ತಪ್ಪಾಗಿರುವುದನ್ನು ಅದನ್ನು ನಾವು ಗುರುತನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ತಪ್ಪಿಲ್ಲ, ಇದು ಯಾವುದೇ ರೀತಿಯ ಮೇಲೆ ತಪ್ಪಿರುವುದಿಲ್ಲ, ಅದರಿಂದ ಇಲ್ಲೇ ತಪ್ಪಿಲ್ಲ ಅಂತೇಳಿ ನಾವು ಟಿಕ್ಕನ್ನು ಮಾಡಬೇಕಾಗುತ್ತೆ. ಇಲ್ಲಿ ದೇಶದ ಆರ್ಥಿಕವಾಗಿ ಆಗ್ಯದ, ಈ ದೇಶ ಹೀಗಾಗಬೇಕಾಗಿತ್ತು, ಅಲ್ಲೇ ಮಿಸ್ಟೇಕ್ ಆಗಿದೆ, ಸಣ್ಣ ಸ ಆಗಿರೋದ್ರಿಂದ ಅದು ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಭ್ರಷ್ಟಾಚಾರ ಅಂತಕ್ಕಂಥದ್ದು ತಪ್ಪಾಗಿದೆ. ಇನ್ನು ನೆಕ್ಸ್ಟು ಅದೇ ರೀತಿ ನೋಡಿ ಸ್ನೇಹಿತರೆ, ಇಲ್ಲಿ ಪಿ ಕ್ಯೂ ಆರ್ ಎಸ್ ಬಂದು ಸ್ನೇಹಿತರೆ, ಇನ್ನು ಪಿ ಕ್ಯೂ ಆರ್ ಎಸ್ ಇದನ್ನು ನಾನು ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತಾನೆ, ನೀವು ಗಮನಿಸ್ತಾ ಹೋಗಿ ವಿಡಿಯೋ ನಿಲ್ಲಿಸಿ ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 65ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು, 66ನೇ ಪ್ರಶ್ನೆಗೆ ಆಪ್ಷನ್ ಎ ಅಥವಾ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ನೋಡ್ಕೊಳ್ಳಿ ಸ್ನೇಹಿತರೆ, ಇದನ್ನು ಒಂದ್ಸಾರಿ ಗಮನಿಸಿ ನೋಡಿ, ಇಲ್ಲಿ ಎಷ್ಟು ದೊಡ್ಡದು ಪ್ರಶ್ನೆಗಳಿವೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇರುವುದರಿಂದ ಅಲ್ಲಿ ನಾನು ಹೇಳ್ತಾ ಹೋದರೆ ಸುಮ್ಮನೆ ಟೈಮನ್ನು ವೇಸ್ಟ್ ಆಗುತ್ತೆ. ಇಲ್ಲಿ 66ನೇದು ಆಪ್ಷನ್ ಎ ನೋಡ್ಕೊಂಡಿದ್ರೆ, ಇನ್ನು 67ನೇ ಪ್ರಶ್ನೆಗೆ ಆಪ್ಷನ್ ಬಿ ಅಥವಾ 2 ಅಂಥೇಳಿ ನಾವು ನೋಡ್ಕೊಂಡಿದ್ದೇವೆ. ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಕಡೆಗೆ ನೋಡಿ, 68ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ನೋಡಿ, ದೊಡ್ಡ ಪ್ರಶ್ನೆಗಳಿವೆ ನೋಡಿ ಸ್ನೇಹಿತರೆ, 69ನೆಯ ಪ್ರಶ್ನೆ, 69ನೆಯ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಪೇಜ್ ಇವೆ ಸ್ನೇಹಿತರೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು, ಇಲ್ಲಿ ಕೂಡ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ದೊಡ್ಡ ಪಿ ಕ್ಯೂ ಆರ್ ಎಸ್ ಪ್ರಶ್ನೆ ಸ್ನೇಹಿತರೆ, ಇವು ಇಲ್ಲಿ ನೋಡಿ, 71ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು, ಇಲ್ಲಿ 72ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಎಷ್ಟು ನೋಡಿ ಸ್ನೇಹಿತರೆ, 73ನೇ ಪ್ರಶ್ನೆ, 73ನೇಗೆ ಆಪ್ಷನ್ ಎ. ಇನ್ನು 74ನೇ ಪ್ರಶ್ನೆಗೆ ನೋಡಿ, ಇಲ್ಲಿ 73ನೇ ಪ್ರಶ್ನೆಯನ್ನು ಮುಗಿದ ಸ್ನೇಹಿತರೆ, ಇನ್ನು 74ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ ಇಲ್ಲಿ 74ನೇ ಪ್ರಶ್ನೆ ಮೇಲೆ ಸೂಚನೆ ಏನು ಕೊಟ್ಟಿದ್ದಾನೆ, ಕೊಳಗೆ ನೀಡಲಾಗಿರೋ ಒಗಟುಗಳನ್ನು ಬಿಡಿಸಿ ಬರೆಯಿರಿ ಎಂದಿದ್ದಾನೆ. ಒಗಟುಗಳು 74ನೇ ಪ್ರಶ್ನೆ. ಇಲ್ಲಿ ಅವ ಹೆಣ್ಣಿನಿಂದ ಕೆಟ್ಟ, ಇವ ಮಣ್ಣಿನಿಂದ ಕೆಟ್ಟ, ಯಾರು ಈ ಪುರಾಣದ ಪುರುಷರು ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ರಾವಣ ಸೀತೆಯಿಂದ ಕೆಟ್ಟರೆ ದುರ್ಯೋಧನ ಈತ ಪಾಂಡವರಿಗೆ ತಮ್ಮ ಸೋದರರಿಗೆ ಮಣ್ಣನ್ನು ಬಿಟ್ಟುಕೊಳ್ಳಾರ್ದೆ ಕೆಟ್ಟ ಅಂತಕ್ಕಂಥದ್ದನ್ನು ಅವರು ಒಗಟ್ ರೂಪದಲ್ಲಿ ಹೇರ್ತಕ್ಕಂಥ ಸ್ನೇಹಿತರೆ, ನಿಮಗೆ ಇದು ಆಗಲಿ ಅಂತೇಳಿ. ಇನ್ನು ನೆಕ್ಸ್ಟ್ 75ನೇ ಪ್ರಶ್ನೆ ನೋಡಿ, ಹಸಿರು ಸೀರೆ ಉಟ್ಟಾಕಿ ಬಂಗಾರದ ಗೆಜ್ಜೆ ತೊಟ್ಟಾಕಿ ನೆಲದಲ್ಲಿ ಮೊಟ್ಟೆ ಇಟ್ಟಾಕೆ ಈಕೆ ಯಾರು ಅಂತೇಳಿ ಕೇಳಿದರೆ, ಇಲ್ಲಿ ನೆಲಗಡಲೆ ಅಂತಕ್ಕಂಥದ್ದು. ಏನು ಕರೆಕ್ಟಾಗಿ ನೋಡಿ 76ನೇ ಪ್ರಶ್ನೆ, ನೋಡಿದವ ಸುಮ್ಮನಿದ್ದರು, ಕೇಳಿದವ ಸುಮ್ಮನಿದ್ದವರು, ಮಧ್ಯದವ ಸುಮ್ಮನಿರಲಾರೆ ಯಾರೋಪ್ಪ ಅಂದರೆ, ಇಲ್ಲಿ ನಮ್ಮ ಕಿವಿ ಕೇಳಿದ್ರು ಕೂಡ ಸುಮ್ಮನೆ ಇರುತ್ತೆ, ನಮ್ಮ ಕಣ್ಣು ಏನೇ ನೋಡಿದ್ರು ಕೂಡ ಸುಮ್ಮನೆ ಇರುತ್ತೆ, ಆದರೆ ನಮ್ಮ ಬಾಯಿ ಏನೇ ಕೇಳಿ ಏನೇ ನೋಡಲಿ ಅದನ್ನು
ಹೇಳದೆ ಸುಮ್ಮನೆ ಕೂಡೋದಿಲ್ಲ. ಇನ್ನು ನೆಕ್ಸ್ಟು 70 ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಿನ ಸೂಚನೆಗಳು ಕೊಟ್ಟಿದ್ದಾರೆ. ಇಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಆಯ್ಕೆಗಳನ್ನು ನೀಡಲಾಗಿದೆ, ಸೂಕ್ತವಾಗಿರ್ತಕ್ಕಂಥದ್ದನ್ನು ಗುರುತಿಸಿ ಅಂತ ಕೇಳಿದರೆ 77-81 ಇರ್ತಕ್ಕಂಥದ್ದು. ಅವನಿ ಪದದ ಅರ್ಥ ಏನಪ್ಪ ಅಂದರೆ ಭೂಮಿ ಅಂತಕ್ಕಂಥದ್ದು. ಇನ್ನು ಅರ್ಥಿ ಪದದ ಅರ್ಥ ಏನಪ್ಪ ಅಂದರೆ ಪ್ರೀತಿ ಅಂತಕ್ಕಂಥದ್ದು. ಇನ್ನು ಸನ್ನಿ ಪದದ ಅರ್ಥ ಏನಪ್ಪ ಅಂದರೆ ಸತ್ಯ ಅಂತಕ್ಕಂಥದ್ದು. ಇನ್ನು 80 ಪ್ರಶ್ನೆಯನ್ನು ನೋಡೋದಾದರೆ, ಈ ಕಡೆ 80 ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಪಾದ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಅಂಗ್ರಿ ಪದದ ಅರ್ಥ ಪಾದ ಅಂತಕ್ಕಂಥದ್ದು. ಇನ್ನು ಜೋಳವಾಳಿ ಅನ್ನದ ಋಣ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ, ಮತ್ತೆ ಸೂಚನೆ ಅಂತೇಳಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಕೆಳಗೆ ಕೊಟ್ಟಿರೋ 4 ಪದಗಳಲ್ಲಿ ಸರಿಯಾದ ಅಂಶವನ್ನು 3 ಪದಗಳಿಗೆ ಭಿನ್ನವಾಗಿರ್ತಕ್ಕಂಥ ಉಳಿದ ಪದವನ್ನು ಗುರುತಿಸಿ, ಒಂದು ಪದ ಮಾತ್ರ ಭಿನ್ನವಾಗಿರ್ತದೆ ಅದು ಯಾವುದು ಕಂಡುಹಿಡಿಯಿರಿ ಅಂತೇಳಿ ಇಲ್ಲಿ ಮುಂದೆ ಇರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಇಲ್ಲಿ ಸುಧಾರಕ ಅಂತಕ್ಕಂಥದ್ದು ಭಿನ್ನವಾಗ್ಯದ, ಇಲ್ಲಿ ಅಯ್ಯನ ಅಂತಕ್ಕಂಥದ್ದು ಭಿನ್ನ ಆಗ್ಯದ. ಇನ್ನು ನೆಕ್ಸ್ಟು ಇಲ್ಲಿ 84 ಪ್ರಶ್ನೆ, ತರಳ ಅಂತಕ್ಕಂಥದ್ದು ಭಿನ್ನ ಆದರೆ ಇಲ್ಲಿ ಕೆಳಗೆ ಅಂತಕ್ಕಂಥದ್ದು ಭಿನ್ನ ಆಗ್ಯದ 85 ಪ್ರಶ್ನೆಗೆ. ಇನ್ನು ನೆಕ್ಸ್ಟು ಅದೇ ರೀತಿ 86 ಪ್ರಶ್ನೆ, ಇಲ್ಲಿ ಹಸ್ತ ಅಂತಕ್ಕಂಥದ್ದು ಭಿನ್ನ ಆಗಿರ್ತದೆ. ಇನ್ನು 87 ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಮತ್ತೆ ಸೂಚನೆ ಅಂತೇಳಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಆ ಸೂಚನೆಗಳನ್ನು ನೀವು ಒಂದ್ಸಾರಿ ಓದಿಕೊಂಡು ಬರೀ. 87-90 ಪ್ರಶ್ನೆ, ಕೆಳಗೆ ಕೊಟ್ಟಿರೋ 4 ಪದಗಳ ಒಂದು ಮಾತ್ರ ಅಚ್ಚಗನ್ನಡ ಪದ ಆದ, ಉಳಿದ ಎಲ್ಲ ಪದ ಒಂದು ಮಾತ್ರ ಅಚ್ಚಗನ್ನಡ ಪದ ಆದ, ಉಳಿದೆಲ್ಲ ಬೇರೆ ಪದವ, ಅದನ್ನು ಕಂಡುಹಿಡಿಯಿರಿ ಅಂತೇಳಿ ಅವರು ಕೊಟ್ಟಿದ್ದಾರೆ. ಅವರು ಆಕಳು ಅಂತಕ್ಕಂಥದ್ದು ಅಚ್ಚಗನ್ನಡದ ಪದ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ನಾವು 84 ಪ್ರಶ್ನೆಯನ್ನು ನೋಡಬೇಕಾಗುತ್ತೆ. ಇಲ್ಲಿ ಮನೆ ಅಂತಕ್ಕಂಥದ್ದು ಇದೊಂದು ಅಚ್ಚಗನ್ನಡದ ಪದ ಆಗಿರ್ತದೆ. ಇನ್ನು ನೆಕ್ಸ್ಟು ಅದೇ ರೀತಿ 88 ಪ್ರಶ್ನೆ, ಗದ್ದೆ ಅಂತಕ್ಕಂಥದ್ದು ಕೂಡ ಒಂದು ಅಚ್ಚಗನ್ನಡದ ಪದ ಆಗಿರ್ತದೆ. ನೆಸರು ಅಂತಕ್ಕಂಥದ್ದು ಕೂಡ ಒಂದು ಅಚ್ಚಗನ್ನಡದ ಪದ ಆಗಿರ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಕಮ್ಮಗೆ ತಿಂದು ಮಕ್ಕೊಂಡು ನೋಡಂತಾರೆ ನೋಡಿ, ಕೇಳಿರ್ತೀರಾ, ಹಳ್ಳಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಂತಹ ಪದಗಳ ಬಳಕೆ ಹೆಚ್ಚಿಗೆ ಇರ್ತದೆ. ಎಷ್ಟು ಪದಗಳು ಚೆನ್ನಾಗಿ ಕಮ್ಮಗೆ ಗುಂಡು ಕುತ್ತಿಯಪ್ಪ ಅಂತಿರ್ತಾರೆ, ಕೇಳ್ತೀರಾ, ಕೇಳಿದವರು ಕಮೆಂಟನ್ನು ಮಾಡಿ ಸ್ನೇಹಿತರೆ, ಎಲ್ರಿಗೆ ಗೊತ್ತಾಗಲಿ. ಇನ್ನು ನೆಕ್ಸ್ಟು ಮುಂದೆ ನೋಡಿ, ಮತ್ತೆ ಸೂಚನೆ ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಈ ಸೂಚನೆ, ಅಂಗೈಯಲ್ಲಿ ನೆಲ್ಲಿಕಾಯಿ, ಹತ್ತಿರದಲ್ಲೇ ಇರುವನು, ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು 92 ಪ್ರಶ್ನೆ ನೋಡಿ ಸ್ನೇಹಿತರೆ, ಕನ್ನಡಿಯೊಳಗುಂಟು ಅಂತಕ್ಕಂಥದ್ದು ಇಲ್ಲಿ ಅಲಭ್ಯವಾದದು, ಆಪ್ಷನ್ ಎ ಅಥವಾ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಎತ್ತಿದವರ ಕೈಗೂಸು, ಸ್ವಂತ ಬುದ್ಧಿ ಇಲ್ಲದವನು, ಏನು ಸ್ವಂತ ಬುದ್ಧಿ ಇಲ್ಲದವನು. ಇನ್ನು ನಕ ಶಿಕಾಂತ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥವ್ರು ನಾವು ನಕ ಶಿಕಾಂತ ಅಂತೇಳಿ ಕರಿತಕ್ಕಂಥದ್ದು. ಇನ್ನು ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾನೆ, ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕವನ್ನು ಗುರುತಿಸಿ ಅಂತೇಳಿ ವಿರುದ್ಧಾರ್ಥಕ ಪದಗಳನ್ನು ಕಂಡುಹಿಡಿಯಿರತ್ತೆ ಕೊಟ್ಟಿದ್ದಾನೆ. ಇಲ್ಲಿ ಊರ್ಧ್ವಮುಖ ಆಗ್ತಕ್ಕಂಥದ್ದು. ಇನ್ನು 96 ಪ್ರಶ್ನೆಯನ್ನು ನೋಡಿ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಸಮಷ್ಟಿ ಅಂತಕ್ಕಂಥದ್ದು ಇಲ್ಲಿ ವೇಷ್ಟಿ, ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಏನು ಪ್ರಾಚೀನ ಅರ್ವಾಚೀನ, ಇನ್ನು ಉದ್ದ ಮೋಟ ಆಗ್ತಕ್ಕಂಥದ್ದು. ಇನ್ನು ಅದೇ ರೀತಿ 99 ಪ್ರಶ್ನೆ, ಆದರ ಅನಾದರ ಆಗ್ತಕ್ಕಂಥದ್ದು. ಏನು ಕೊನೆಯ 100 ಪ್ರಶ್ನೆ ನೋಡಿ ಸ್ನೇಹಿತರೆ, ಪಂಡಿತ ಪಾಮರ ಆಗ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಈಗ ಕನ್ನಡ ಮತ್ತು ಜನರಲ್ ನಾಲೆಜ್ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ನೋಡ್ಕೊಂಡಿದೆ ಸ್ನೇಹಿತರೆ. ಇಲ್ಲಿ ಎಲ್ಲ 100% ಆಗಿರ್ತಕ್ಕಂಥ ಸರಿಯಾದ ಉತ್ತರಗಳಿವೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಅಂಕಗಳು ಎಷ್ಟಾಯಿತು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋಲಿಗೆ ಮುಚ್ಚಿ ಸ್ನೇಹಿತರೆ, ಜಾಹಿನ್ ಜಾಯ್ ಕರ್ನಾಟಕ.